أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين حضرت مسیحی ಮಾವೂದ್ ಅಲೈಹಿಸ್ಸಲಾಂ ನಮಗೆ ನೀಡಿರುವ ಪವಿತ್ರ ಕುರ್ಆನಿನ ಅರಿವು ಅಥವಾ ತಮ್ಮ ಗ್ರಂಥಗಳು ತಮ್ಮ ಉಪದೇಶಗಳಲ್ಲಿ ಆ ಜ್ಞಾನವನ್ನು ಅರಿಯಲು ಮತ್ತು ಅದರ ಪ್ರಕಾರ ನಡೆಯುವ ವಿಧಾನದ ಬಗ್ಗೆ ಅವರು ಹೇಳಿದ್ದನ್ನು ನಾನು ಕಳೆದ ಖುತ್ಬಾಗಳಲ್ಲಿ ಸ್ವಲ್ಪ ಪ್ರಸ್ತಾಪಿಸಿದ್ದೆ. ಪವಿತ್ರ ಕುರ್ಆನ್ ನಮಗೆ ನೀಡುವ ಅರಿವಿನ ಭಂಡಾರವೇ ಸತ್ಯದಲ್ಲಿ ದಾಸನನ್ನು ದೇವನೊಂದಿಗೆ ಸೇರಿಸುತ್ತದೆ. ಅದಲ್ಲದೆ ದೇವನನ್ನು ಗಳಿಸಲು ಬೇರೆ ಮಾರ್ಗವಿಲ್ಲ. ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಮರು ತನ್ನ ಒಂದು ಕವಿತೆಯಲ್ಲಿ ಹೇಳುತ್ತಾರೆ, ಕುರ್ಆನ್ ಖುದಾ ನುಮಾ ಹೈ, ಖುದಾ ಕಾ ಕಲಾಮ್ ಹೈ, ಬೇ ಇಸ್ಕೆ ಮಾರಿಫತ್ ಕಾ ಚಮನ್ ನಾ ತಮಾಮ್ ಹೈ. ಎಂದರೆ ಕುರ್ಆನ್ ದೇವನನ್ನು ತೋರಿಸಿಕೊಡುವಂಥದ್ದಾಗಿದೆ ಮತ್ತು ದೇವನ ವಚನವಾಗಿದೆ. ಅದಿಲ್ಲದೆ ಜ್ಞಾನದ ತೋಟ ಅಪೂರ್ಣ. ಇದು ನಾವು ಸದಾ ನಮ್ಮ ಮುಂದಿರಿಸಬೇಕಾದ ಅಂಶವಾಗಿದೆ. ನಾವು ಅಲ್ಲಾಹನ ಸಾಮೀಪ್ಯ ಮತ್ತು ಸಂಪ್ರೀತಿಯನ್ನು ಬಯಸುವರಾದರೆ ನಮ್ಮ ಇಹಲೋಕ ಮತ್ತು ಪರಲೋಕವನ್ನು ಸುಂದರವಾಗಿಸಲು ಇಚ್ಛಿಸುವರಾದರೆ ನಾವು ಈ ಸಂಗತಿಗಳನ್ನು ನೆನಪಿನಲ್ಲಿಡಬೇಕು. ಪವಿತ್ರ ಕುರ್ಆನಿನ ಜ್ಞಾನದಿಂದ ಪ್ರಯೋಜನ ಪಡೆಯಲಿಕ್ಕೂ ಅಲ್ಲಾಹನು ಕಳುಹಿಸಿದ ಸನ್ಮಾರ್ಗದರ್ಶಕನ ಅವಶ್ಯಕತೆ ಇದೆ ಎಂಬ ಸಂಗತಿಯನ್ನು ಸಹ ಮುಂದಿರಿಸಬೇಕು. ಈ ಕಾಲದ ಸನ್ಮಾರ್ಗದರ್ಶಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸತ್ಯಸಂಧ ದಾಸರಾದ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಮರು ಆಗಿರುವರು. ಪವಿತ್ರ ಕುರ್ಆನಿನ ವಿವಿಧ ಮಗ್ಗಲುಗಳ ಬಗ್ಗೆ ಅವರು ಆಳವಾಗಿ ಬೆಳಕು ಬೀರಿರುವ ಬಗ್ಗೆ ಮತ್ತು ಅದರ ಸೌಂದರ್ಯದ ಕುರಿತು ತಿಳಿಸಿಕೊಟ್ಟದ್ದನ್ನು ಸಂಬಂಧಿಸಿ ಕಳೆದ 2 ಖುತ್ಬಾಗಳಲ್ಲಿ ನಾನು ಸ್ವಲ್ಪವಾಗಿ ಹೇಳಿದ್ದೆ. ಈ ಪರಂಪರೆ ಈಗ ಮುಂದುವರಿಯುತ್ತಿದೆ. ಇದರ ಕುರಿತು ಸಾಕಷ್ಟು ಸಂಗತಿಗಳನ್ನು ಹೇಳಲಕ್ಕಿದೆ. ಇಂದು ಕೂಡ ಈ ಪರಂಪರೆಯನ್ನು ಮುಂದುವರಿಸುತ್ತಾ ನಾನು ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಮರ ಉಪದೇಶಗಳ ಬೆಳಕಿನಲ್ಲಿ ಪವಿತ್ರ ಕುರ್ಆನಿನ ವಿಶೇಷತೆ, ಪದವಿ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಪವಿತ್ರ ಕುರ್ಆನ್ ದೇವವಚನವಾಗಿದೆ ಎಂಬುದನ್ನು ವಿವರಿಸುತ್ತಾ ಲಾಲ್ ಭೀಮ್ ಸೇನ್ ಎಂಬವರಿಗೆ ಬರೆದ ಪತ್ರದಲ್ಲಿ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಸ್ವಲ್ಪ ದಿನಗಳ ಹಿಂದೆ ಲೇಖರಾಮ್ ಎಂಬ ಹೆಸರಿನ ಆರ್ಯಧರ್ಮಿಯಾದ ಓರ್ವ ಬ್ರಾಹ್ಮಣ ಆದಿಯಾನಿಗೆ ಬಂದು ನನ್ನನ್ನು ಭೇಟಿ ಮಾಡಿದ್ದರು. ವೇದವು ದೇವನ ವಚನವಾಗಿದೆ ಎಂದು ಅವರು ಹೇಳಿದರು. ಪವಿತ್ರ ಕುರ್ಆನ್ ದೇವನ ವಚನವೆಂದು ನನಗೆ ಗೊತ್ತಿದೆ, ಏಕೆಂದರೆ ಅದರಲ್ಲಿ ಬಹುದೇವಾರಾಧನೆಯನ್ನು ಕಲಿಸಲಾಗಿಲ್ಲ ಅಥವಾ ಅದರಲ್ಲಿ ಅಪವಿತ್ರವಾದ ಬೇರೆ ಯಾವುದೇ ಅಧ್ಯಾಪನೆ ಇಲ್ಲ. ಅದನ್ನು ಅನುಸರಿಸುವುದರಿಂದ ಜೀವಂತ ದೇವನ ಮುಖ ಕಂಡುಬರುತ್ತದೆ ಮತ್ತು ದಿವ್ಯ ದೃಷ್ಟಾಂತಗಳು ಪ್ರಕಟವಾಗುತ್ತವೆ. ಒಟ್ಟಿನಲ್ಲಿ ದೇವವಚನಕ್ಕೆ ಇರುವ ನಿಬಂಧನೆ ಏನೆಂದರೆ ಅದರಲ್ಲಿ ಬಹುದೇವಾರಾಧನೆಯ ಬೋಧನೆ ಇರಬಾರದು ಮತ್ತು ಅದನ್ನು ಅನುಸರಿಸುವುದರಿಂದ ದೇವನ ಮುಖ ಕಾಣುವಂತಾಗಬೇಕು. ಅಲ್ಲಾಹನ ಮುಖವನ್ನು ತೋರಿಸಲು ಪವಿತ್ರ ಕುರ್ಆನ್ ವಹಿಸಿಕೊಂಡ ಪಾತ್ರವನ್ನು ಸ್ವಹಾಬಿಯರ ಜೀವಿತಗಳಿಂದ ತಿಳಿಯಬಹುದಾಗಿದೆ. ಸ್ವಹಾಬಿಯರ ಜೀವಿತಗಳಲ್ಲಿ ಪವಿತ್ರ ಕುರ್ಆನಿನ ಪಾಠದ ಪ್ರಭಾವವನ್ನು ಪ್ರಸ್ತಾಪಿಸುತ್ತಾ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಇಸ್ಲಾಮಿನ ಪ್ರಧಾನ ಸಮಯವಾದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟವನ್ನು ಆಳವಾಗಿ ನೋಡುವುದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಯು ಸತ್ಯವಿಶ್ವಾಸಿಗಳನ್ನು ಕೀಳು ಪದವಿಯಿಂದ ಉನ್ನತ ಪದವಿಗೆ ಹೇಗೆ ಮುಟ್ಟಿಸಿತ್ತು ಎಂದು ಸಾಬೀತಾಗುತ್ತದೆ. ಅಲ್ಲಾಹನು ಒಬ್ಬ ವ್ಯಕ್ತಿಯ ಮೂಲಕ ಅವರಿಗೆ ನೆರವು ನೀಡಿದನು. ಸಹಾಬಿಯರು ತಮ್ಮ ಕೊರತೆಗಳನ್ನು ಮತ್ತು ಪಾಪಗಳನ್ನು ಅರಿತುಕೊಂಡು ಅದರ ದುರ್ಗಂಧದಿಂದ ದೂರವಾದರು ಎಂದು ಮಾತ್ರವಲ್ಲ, ಬದಲಾಗಿ ಸತ್ಕರ್ಮಗಳ ಕಡೆಗೆ ಹೆಜ್ಜೆ ಹಾಕಿಕೊಂಡರು. ಅಲ್ಲಾಹನನ್ನು ಸಂಪ್ರೀತಿಗೊಳಿಸಲು ಅವರು ಮನುಷ್ಯನನ್ನು ಊಹಿಸಲು ಸಾಧ್ಯವಲ್ಲದ ಕಠಿಣ ಪ್ರಯತ್ನಗಳನ್ನು ಮಾಡಿಕೊಂಡರು. ಅವರು ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಜೀವಗಳಿಗೆ ಹುಲ್ಲು ಕಡ್ಡಿಗಳಷ್ಟು ಕೂಡ ಬೆಲೆ ಕೊಡಲಿಲ್ಲ. ಕೊನೆಗೆ ಅವರನ್ನು ಸ್ವೀಕರಿಸಲಾಯಿತು ಮತ್ತು ಅಲ್ಲಾಹನು ಅವರ ಹೃದಯಗಳನ್ನು ಪಾಪಗಳಿಂದ ಸಂಪೂರ್ಣವಾಗಿ ದೂರವಿರಿಸಿದನು ಮತ್ತು ಸತ್ಕರ್ಮದೊಂದಿಗೆ ಪ್ರೀತಿಯನ್ನು ಹುಟ್ಟಿಸಿದನು. ಒಟ್ಟಿನಲ್ಲಿ ಇದಾಗಿದೆ ಅವರ ಮೇಲೆ ಪವಿತ್ರ ಕುರ್ಆನಿನ ಪ್ರಭಾವ. ಅವರು ಭೂಮಿಯಿಂದ ಎದ್ದು ಆಕಾಶದ ಮಿನುಗುವ ನಕ್ಷತ್ರಗಳಾದರು. ಅವರಲ್ಲಿ ಪ್ರತಿಯೊಬ್ಬರೂ ನಿಮಗೆ ಸನ್ಮಾರ್ಗದರ್ಶಕರು ಎಂದು ಅವರ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಂ ಮತ್ತು ಹೇಳುತ್ತಾರೆ, ಪವಿತ್ರ ಕುರ್ಆನನ್ನು ಅನುಸರಿಸುವುದರಿಂದ ಮನುಷ್ಯನು ಅತ್ಯುನ್ನತನಾದ ಅಲ್ಲಾಹನ ಗುಣಗಳನ್ನು ಪ್ರಕಟಿಸುತ್ತಾನೆ. ಇವೆಲ್ಲವೂ ನಾವು ಓದುತ್ತಿರುವ ಪವಿತ್ರ ಕುರ್ಆನಿನ ವಚನದ ಬಲವಾದ ಶಕ್ತಿ ಮತ್ತು ವೈಶಿಷ್ಟ್ಯದ ಕಾರಣದಿಂದಾಗಿದೆ. ನಾನು ಪವಿತ್ರ ಕುರ್ಆನಿನಲ್ಲಿ ಒಂದು ಬಲವಾದ ಶಕ್ತಿಯನ್ನು ಕಂಡಿದ್ದೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆಯಲ್ಲಿ ನಾನು ಒಂದು ವಿಸ್ಮಯಕರವಾದ ವಿಶೇಷತೆಯನ್ನು ಕಂಡಿದ್ದೇನೆ. ಅದೇನೆಂದರೆ, ಸತ್ಯಸಂಧನಾಗಿ ಅನುಸರಿಸುವವನು ದೇವನ ಸ್ನೇಹಿತನೆಂಬ ಪದವಿಯನ್ನು ಗಳಿಸುತ್ತಾನೆ. ಪವಿತ್ರ ಕುರ್ಆನ್ ಶಿರ್ಕಿನಿಂದ, ಬಹುದೇವಾರಾಧಕತೆಯಿಂದ ಮುಕ್ತಿ ಪಡೆಯಲು ಇರುವ ಮಾರ್ಗವಾಗಿದೆ ಎಂಬುದರ ಬಗ್ಗೆ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾತು ವಸ್ಸಲಾಮರು ಹೇಳುತ್ತಾರೆ, ಅರಬ್ ದೇಶಗಳಲ್ಲಿ ಇರಾನ್, ಈಜಿಪ್ಟ್, ಸಿರಿಯಾ, ಭಾರತ, ಚೀನಾ, ಆಫ್ಘಾನಿಸ್ತಾನ, ಕಾಶ್ಮೀರ ಮುಂತಾದ ದೇಶಗಳಲ್ಲಿ ಏಕದೇವ ವಿಶ್ವಾಸದ ಬೀಜವನ್ನು ಪವಿತ್ರ ಕುರ್ಆನ್ ಬಿತ್ತಿದ್ದು ಮತ್ತು ಹೆಚ್ಚಿನ ದೇಶಗಳಿಂದ ಬಹುದೇವಾರಾಧನೆ ಮತ್ತು ಸೃಷ್ಟಿ ಪೂಜೆಯ ಬೀಜವನ್ನು ಬೇರು ಸಹಿತ ಕಿತ್ತು ಹಾಕಿದ್ದು ಎಂತಹ ಕಾರ್ಯವಾಗಿದೆ ಎಂದರೆ ಅದಕ್ಕೆ ಸಮಾನವಾದ ಕೆಲಸ ಯಾವುದೇ ಕಾಲದಲ್ಲಿ ಕಾಣಲು ಸಿಗುವುದಿಲ್ಲ. ಪವಿತ್ರ ಕುರ್ಆನಿನ ಅಧ್ಯಾಪನೆ ಅತ್ಯುನ್ನತವಾದ ಅಧ್ಯಾಪನೆಯಾಗಿದೆ ಎಂಬುದರ ಬಗ್ಗೆ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಮರು ಹೇಳುತ್ತಾರೆ, ಅತ್ಯಂತ ಕೀಳುಮಟ್ಟದ ಕೆಡುಕಿನ ಸಮಯದಲ್ಲಿ ಅವತೀರ್ಣವಾದ ಗ್ರಂಥದಲ್ಲಿ ಅತ್ಯಂತ ಉನ್ನತ ಅಧ್ಯಾಪನೆ ಇರಬೇಕಾದ ಅವಶ್ಯಕತೆ ಇತ್ತು. ತಪ್ಪಾದ ವಿಶ್ವಾಸಗಳು ಯಾರ ಹೃದಯಗಳಲ್ಲಿ ಆಳವಾಗಿ ಬೇರೂರಿತ್ತೋ ಮತ್ತು ಯಾರಿಗೆ ದುಷ್ಟ ಕೃತ್ಯಗಳನ್ನು ಮಾಡುವುದು ಕಡ್ಡಾಯವೆಂಬಂತೆ ಆಗಿತ್ತೋ ಅಂತಹವರ ಸುಧಾರಣೆಗೆ ಆ ಗ್ರಂಥ ಅವತೀರ್ಣಗೊಂಡಿತು. ಪವಿತ್ರ ಕುರ್ಆನ್ ಜಾಗತಿಕ ಪೂರ್ತಿ ಲೋಕಕ್ಕೆ ಇರುವ ಗ್ರಂಥವಾಗಿದೆ ಎಂಬುದರ ಬಗ್ಗೆ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾತು ವಸ್ಸಲಾಮರು ಹೇಳುತ್ತಾರೆ, ಮನುಷ್ಯನು ಲೋಕದಲ್ಲಿ ನೆಲೆಸುವ ವಿಷಯದಲ್ಲಿ ಪ್ರಗತಿಗೊಂಡನು. ಪರಸ್ಪರ ಭೇಟಿಯಾಗಲು ಮಾರ್ಗಗಳು ತೆರೆಯಲ್ಪಟ್ಟವು. ಒಂದು ದೇಶದ ಜನರು ಮತ್ತೊಂದು ದೇಶದ ಜನರನ್ನು ಭೇಟಿಯಾಗುವಂತಾಗಲು ಏರ್ಪಾಡು ಉಂಟಾಯಿತು. ಭೂಮಿಯ ಇತರ ಭಾಗಗಳಲ್ಲೂ ಮನುಷ್ಯರು ಇದ್ದಾರೆ ಎಂದು ತಿಳಿದು ಬಂತು. ಇಂತಹ ಸ್ಥಿತಿಯಲ್ಲಿ ಮನುಷ್ಯರನ್ನು ಒಂದು ಸಮುದಾಯವನ್ನಾಗಿ ಮಾಡಲು ಮತ್ತು ಭಿನ್ನತೆಯ ನಂತರ ಮನುಷ್ಯರನ್ನು ಒಂದುಗೂಡಿಸಲು ಅಲ್ಲಾಹನು ಇರಾದೆ ಮಾಡಿಕೊಂಡನು, ಬಯಸಿದನು. ಆಗ ಅಲ್ಲಾಹನು ಸಕಲ ಜನರಿಗಾಗಿ ಒಂದು ಗ್ರಂಥವನ್ನು ಅವತೀರ್ಣಗೊಳಿಸಿದನು. ಪವಿತ್ರ ಕುರ್ಆನಿನ 4 ಘಟಕಗಳ ಬಗ್ಗೆ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾತು ವಸ್ಸಲಾಮರು ತಿಳಿಸಿರುವರು. ಮೊದಲನೆಯದ್ದು ಇಲ್ಲತೆ ಫಾಯಿಲಿ ಎಂದರೆ ಅದನ್ನು ನಿರ್ಮಿಸುವವನು ಯಾರು ಮತ್ತು ಅದರ ಕಾರಣಗಳೇನು ಎಂಬುದಾಗಿದೆ. ಎರಡನೆಯದು ಇಲ್ಲತೆ ಸೂರಿ ಎಂದರೆ ಬಾಹ್ಯ ಮತ್ತು ಕೃತ್ಯ ರೂಪದ ಕಾರಣಗಳೇನು ಎಂಬುದಾಗಿದೆ. ಮೂರನೆಯದ್ದು ಇಲ್ಲತೆ ಮಾದಿ ಅಂದರೆ ಅದರ ಭೌತಿಕವಾದ ಪ್ರಯೋಜನಗಳೇನು ಎಂಬುದಾಗಿದೆ. ನಾಲ್ಕನೆಯದ್ದು ಇಲ್ಲತೆ ಗಾಯಿ ಎಂದರೆ ಇವೆಲ್ಲದರ ಮೂಲ ಕಾರಣ ಮತ್ತು ಉದ್ದೇಶವೇನು ಎಂಬುದಾಗಿದೆ. ಇಲ್ಲತೆ ಫಾಯಿಲಿ ಎಂಬುದಕ್ಕೆ ಸಂಬಂಧಿಸಿ ಅಲ್ಲಾಹನು ಅಲಿಫ್ ಲಾಮ್ ಮೀಮ್ ಅಥವಾ ಅನಲ್ಲಾಹು ಅಲಮು ಎಂದು ಹೇಳಿರುವನು. ಎಂದರೆ ನಾನು ಎಲ್ಲವನ್ನು ಬಲ್ಲವನಾದ ಅಲ್ಲಾಹನಾಗಿರುವೆನು. ಇಲ್ಲತೆ ಮಾದಿ ದಾಲಿಕಲ್ ಕಿತಾಬು ಆಗಿದೆ. ಪವಿತ್ರ ಕುರ್ಆನಿನ ಗುಣಗಳನ್ನು ಪ್ರಸ್ತಾಪಿಸುತ್ತಾ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಪವಿತ್ರ ಕುರ್ಆನಿನ 4 ವಿಶಿಷ್ಟ ಗುಣಗಳಿವೆ. ಮೊದಲನೆಯದ್ದು ಪವಿತ್ರ ಕುರ್ಆನಿನ ಭಾಷಾ ಶ್ರೇಷ್ಠತೆಯಾಗಿದೆ. ಅದು ಮನುಷ್ಯನ ವಾಕ್ಚಾತುರ್ಯದಿಂದ ಸಂಪೂರ್ಣವಾಗಿ ಭಿನ್ನವಾದುದಾಗಿದೆ. ಎರಡನೆಯದ್ದು ಪವಿತ್ರ ಕುರ್ಆನಿನಲ್ಲಿರುವ ಕಥೆಗಳೆಲ್ಲವೂ ಸತ್ಯದಲ್ಲಿ ಭವಿಷ್ಯವಾಣಿಗಳಾಗಿವೆ. ಮೂರನೆಯ ವಿಶಿಷ್ಟ ಗುಣವೇನೆಂದರೆ ಪವಿತ್ರ ಕುರ್ಆನಿನ ಅಧ್ಯಾಪನೆಯು ಮನುಷ್ಯನ ಸ್ವಭಾವ ಪ್ರಕೃತವನ್ನು ಅದರ ಪರಿಪೂರ್ಣತೆಗೆ ತಲುಪಿಸಲು ಸಂಪೂರ್ಣವಾದ ಸಂಗತಿಗಳನ್ನು ಹೊಂದಿಕೊಂಡಿದೆ. ನಾಲ್ಕನೆಯ ಮುಖ್ಯವಾದ ವಿಶಿಷ್ಟ ಗುಣವೇನೆಂದರೆ ಪರಿಪೂರ್ಣವಾಗಿ ಅನುಸರಿಸುವವರನ್ನು ಅದು ಅಲ್ಲಾಹನಿಗೆ ಎಷ್ಟು ಸಮೀಪಗೊಳಿಸುತ್ತದೆ ಎಂದರೆ ಅನುಸರಿಸುವವನು ಅಲ್ಲಾಹನೊಡನೆ ಸಂಭಾಷಣೆ ನಡೆಸುವ ಸೌಭಾಗ್ಯವನ್ನು ಪಡೆಯುತ್ತಾನೆ ಮತ್ತು ಸ್ಪಷ್ಟವಾದ ದೃಷ್ಟಾಂತಗಳು ಆತನಿಂದ ಪ್ರಕಟವಾಗುತ್ತವೆ. ಪವಿತ್ರ ಕುರ್ಆನ್ ಎಂತಹ ಗ್ರಂಥವೆಂದರೆ ಅದನ್ನು ಅನುಸರಿಸುವುದರಿಂದ ಪ್ರಾರ್ಥನೆಗಳು ಸ್ವೀಕಾರಗೊಳ್ಳುತ್ತವೆ. ಪವಿತ್ರ ಕುರ್ಆನಿನ ಅದ್ಭುತಕರವಾದ ಪ್ರಭಾವಗಳಲ್ಲಿ ಒಂದೇನೆಂದರೆ ಅದನ್ನು ಪರಿಪೂರ್ಣವಾಗಿ ಅನುಸರಿಸುವವನು ಸ್ವೀಕೃತಿಯ ಪದವಿಯನ್ನು ಪಡೆಯುತ್ತಾನೆ ಮತ್ತು ಆತನ ದುಆ ಪ್ರಾರ್ಥನೆಗಳು ಸ್ವೀಕಾರಗೊಂಡ ನಂತರ ಅಲ್ಲಾಹನು ತನ್ನ ಸವಿಯಾದ ಮಾತು ಮತ್ತು ಪ್ರತಾಪದ ಮೂಲಕ ದುಆ ಪ್ರಾರ್ಥನೆ ಸ್ವೀಕಾರಗೊಂಡದರ ಬಗ್ಗೆ ತಿಳಿಸಿಯೂ ಕೊಡುತ್ತಾನೆ. ಹಾಗೂ ವಿಶೇಷವಾಗಿ ವಿರೋಧಿಗಳಿಗೆ ಎದುರಾಗಿ ಅಂಥವರಿಗೆ ನೆರವು ಸಹ ನೀಡುತ್ತಾನೆ. ಪವಿತ್ರ ಕುರ್ಆನಿನ ಪ್ರಭಾವಗಳ ಬಗ್ಗೆ ಹಜರತ್ ಮಸೀಹಿ ಮಾವೂದ್ ಅಲೈಹಿಸ್ಸಲಾತು ವಸ್ಸಲಾಮರು ಹೇಳುತ್ತಾರೆ, ಅಸಡ್ಡೆಯ ಮರೆಗಳನ್ನು ನುಚ್ಚುನೂರು ಮಾಡುವಂತಹ, ದೇಹದಲ್ಲಿ ಒಂದು ನಡುಕ ಉಂಟು ಮಾಡುವಂತಹ, ಮರಣವನ್ನು ಸಮೀಪಗೊಳಿಸಿ ತೋರಿಸುವಂತಹ ಸುದೃಢವಾದ ವಿಶ್ವಾಸವು ದೇವನ ಶ್ರೇಷ್ಠತೆ ಮತ್ತು ಗಾಂಭೀರ್ಯದ ಕುರಿತು ಇರಬೇಕು. ಪಾಪದ ಕಡೆಗೆ ಪ್ರೇರಣೆ ನೀಡುವ ಆತ್ಮದ ಎಲ್ಲ ನರಗಳು ತುಂಡಾಗುವಂತಹ ದೇವಭಯ ಹೃದಯದಲ್ಲಿ ಇರಬೇಕು ಮತ್ತು ಮನುಷ್ಯನು ಅದೃಶ್ಯವಾದ ಒಂದು ಕೈಯಿಂದ ಅಲ್ಲಾಹನ ಕಡೆಗೆ ಸೆಳೆಯಲ್ಪಡುವಂತೆ ಆಗಬೇಕು. ನಿರ್ಭೀತ ಅಪರಾಧಿಯನ್ನು ಶಿಕ್ಷಿಸದೆ ಬಿಡದ ದೇವನೊಬ್ಬನು ನಿಜವಾಗಿಯೂ ಇದ್ದಾನೆ ಎಂಬ ದೃಢ ವಿಶ್ವಾಸ ಆತನ ಹೃದಯದಲ್ಲಿ ತುಂಬಿರಬೇಕು. ಈ ಅವಶ್ಯಕತೆಗಳನ್ನು ಪೂರೈಸುವ ಗ್ರಂಥ ಪವಿತ್ರ ಕುರ್ಆನ್ ಆಗಿದೆ ಎಂದು ನಾನು ಪ್ರತಿಯೊಬ್ಬರಿಗೂ ತಿಳಿಸುತ್ತೇನೆ. ಪವಿತ್ರ ಕುರ್ಆನನ್ನು ಅನುಸರಿಸುವ ಮನುಷ್ಯನ ಮುಂದೆ ಅಲ್ಲಾಹನು ಸ್ವತಃ ಪ್ರಕಟಗೊಳ್ಳುತ್ತಾನೆ ಮತ್ತು ಅಲ್ಲಾಹನು ಸರ್ವಲೋಕವನ್ನು ಆತನಿಗೆ ತೋರಿಸಿಕೊಡುತ್ತಾನೆ. ಹಾಗೂ ನಾನಿದ್ದೇನೆ ಎಂಬ ತನ್ನ ಸ್ವರದಿಂದ ತನ್ನ ಅಸ್ತಿತ್ವದ ಬಗ್ಗೆ ತಿಳಿಸಿಕೊಡುತ್ತಾನೆ. الحمد لله الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله، إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم، ولذكر الله أكبر.